ಈ ಕಾಳೇಸ್ವಾಮಿ ಅವರು ಕೋಯಂಬೂರ್ ಬಗ್ಗೆ ನಾಡ ಗೀತೆಯ ಬಗ್ಗೆ ಕೆಂಪೇಗೌಡರ ಬಗ್ಗೆ ಕೆಲವು ವಿಚಾರಗಳಲ್ಲಿ ನಾಲ್ಗೆ ಹರಿದು ಬಿಟ್ಟಿದ್ರು ಅನ್ನೋದು ತಿಳಿದಿರುವಂತಹ ವಿಚಾರ. ಅದರ ವಿರುದ್ಧವಾಗಿ ಕನ್ನಡ ಪರ ಸಂಘಟನೆಗಳು ಅವರಿಗೆ ಮೋಗಿ ಮುಖಕ್ಕೆ ಮಸಿ ಹಾಕಿದ್ದು ಕೂಡ ತಿಳಿದಂತ ವಿಚಾರ. ಅದರ ಮೇಲೆ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಏನೋ ಅದು ಅವರವರ ಸ್ವಂತಕ್ಕೆ ಬಿಟ್ಟಂತ ವಿಚಾರ. ಬಟ್ ಇಲ್ಲಿ ವಿಚಾರ ಏನು ಅಂತಂದ್ರೆ, ಈಗ ಇಷ್ಟೆಲ್ಲ ಆದ್ಮೇಲೆ ಕಾಳಿಸ್ವಾಮಿ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದಾರಂತೆ. ಈಗ ನಾವು ನಮ್ಮ ವಕೀಲರ ಟೀಮ್ ಜೊತೆ ನಮ್ಮ ಎ ಪಿ ರಂಗನಾಥ್ ಸಾಹೇಬ್ ಅವರು ಮತ್ತೆ ಬಾಲನ್ ಪ್ರದೀಪ್ ಅವರು ಸೂರ್ಯ ಮುಖಂಡರಾಜ್ ಒಂದಷ್ಟು ವಕೀಲರುಗಳು ಈಗ ಡಿಸ್ಕಸ್ ಮಾಡಿ ಈಗ ಈ ಕಾಳಿಸ್ವಾಮಿ ಏನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅದು ನಮ್ಮ ಕನ್ನಡ ಪರ ಹೋರಾಟಗಾರ ವಿರುದ್ಧ ಕೊಟ್ಟಿರುವಂತ ಕಂಪ್ಲೇಂಟು ಅವ್ರಿಗೆ ಉಚಿತವಾಗಿ ನಮ್ಮ ಕನ್ನಡ ಪರ ಹೋರಾಟಗಾರ ಮೇಲೆ ಯಾರು ಕಾಳಿಸ್ವಾಮಿ ಯಾರು ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಾವು ಉಚಿತ ಕಾನೂನು ಸಲಹೆಯನ್ನ ಕೊಡ್ತೀವಿ, ಅವ್ರ ಜೊತೆ ನಿಂತ್ಕೊಳ್ತೀವಿ. ಅಕಸ್ಮಾತ್ ಅದೇನ ಎಫ್ ಐ ಆರ್ ಆದ್ರೆ ನಿಮ್ಗೆ ಬೇಲ್ ಕೊಡಿಸ್ಲಿಕ್ಕೆ ನಮ್ಮ ಕಾನೂನು ನಮ್ಮ ವಕೀಲರ ಟೀಮು ನಿಮ್ಮ ಜೊತೆಲಿ ಇರ್ತದೆ. ವಿ ಸ್ಟ್ಯಾಂಡ್, ನಾವು ಯಾವಾಗ್ಲೂ ಕನ್ನಡ ಪರ ಹೋರಾಟಗಾರ ಜೊತೆ ಇರ್ತೀವಿ. ಆಮೇಲೆ ಸಮಾಜದಲ್ಲಿ ಬೆಂಕಿ ಹೆಚ್ಚರೋ ಪರವಾಗಿ ನಾವಿರಲ್ಲ. ಆಮೇಲೆ ಕಾಳಿಸ್ವಾಮಿ ಅವರು ನಿಮ್ಮ ಮೇಲೆ ದೂರನ್ನ ಕೊಟ್ಟಿದ್ರೆ ಅಕಸ್ಮಾತ್ ಎಫ್ ಐ ಆರ್ ಆದ್ರೆ ನೀವು ಯಾರು ಭಯ ಬೀಳ್ಬೇಕಾಗಿಲ್ಲ. ನಾವು ವಕೀಲರ ಟೀಮು ನಿಮ್ಮ ಬೆನ್ನಿಗೆ ನಿಂತ್ಕೊಳ್ತೀವಿ, ನಿಮ್ಮ ಜೊತೆಲಿ ನಿಂತ್ಕೊಳ್ತೀವಿ. ನಿಮ್ಮ ಮೇಲೆ ಎಫ್ ಐ ಆರ್ ಆಯ್ತು, ಎಫ್ ಐ ಆರ್ ಆಗಿದ್ದರೆ ಬೇಲ್ ಕೊಡಿಸುವಂತ ಕಾರ್ಯಕ್ರಮ ಮತ್ತೆ ನಿಮ್ಗೆ ಉಚಿತವಾಗಿ ಎಲ್ಲಾ ರೀತಿಯ ಕಾನೂನುಗಳ ವ್ಯವಸ್ಥೆಗಳನ್ನ ಮಾಡೋದು ನಮ್ಮ ಟೀಮ್ ತಗೊಳುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಯಾರು ಕೂಡ ತುಚ್ಛವಾಗಿ ಕಾಣಬಾರದು. ಓಕೆ, ಆಮೇಲೆ ಕುವೆಂಪು ಅವ್ರ ಬಗ್ಗೆ ಯಾರು ಅಷ್ಟೇ ನಾಲ್ಗೆನ ಅರ್ದು ಬಿಡಬಾರ್ದು. ಆಮೇಲೆ ಬೆಂಗಳೂರಲ್ಲಿ ಏನೋ ಇವತ್ತು 500 ವರ್ಷ ಆಯ್ತು ಬೆಂಗಳೂರು ಕಟ್ಟಿ, ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರಲ್ಲಿ ಕೆಂಪೇಗೌಡರ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ, ನಿಜವಾಗ್ಲೂ ನಿಮ್ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾದಂತ ಸಮಯ ಬಂದಿದೆ ಅಂತ ಹೇಳುತ್ತಾ, ಯಾವನೇ ಆಗಿರ್ಬೋದು ಕುವೆಂಪು ಅವ್ರ ಬಗ್ಗೆ ಕೆಂಪೇಗೌಡರ ಬಗ್ಗೆ ನಾಡಗೀತೆ ಬಗ್ಗೆ ಮಾತಾಡಿದ್ರೆ ಅವ್ರಗಳಿಗೆ ತಕ್ಕ ಶಾಸ್ತಿ ಆಗಿಂದಾಗಿ ಆಗ್ತಾ ಇರ್ತದೆ. ಯಾರಿಗೂ ನಾವೇನು ಅಂಜಕ್ ಹೋಗಲ್ಲ ಅಂತ ಹೇಳುತ್ತಾ, ಆಮೇಲೆ ನೀವುಗಳು ವಿಚಾರಗಳಿದ್ರೆ ಅದನ್ನ ಡಿಸ್ಕಸ್ ಮಾಡಿ, ಅದು ಬಿಟ್ರೆ ಯಾರನ್ನು ತುಚ್ಛವಾಗಿ ಕಾಣಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ವಿಡಿಯೋ ನಮಗಿಸ್ತೇನೆ. ಥ್ಯಾಂಕ್ ಯು.